ಲೈಫ್ ನಲ್ಲಿ ಯಾವ ತರ ಏನೇನು ಅಂತ ಹೇಳಿದ್ರು. ಅದು ಏನಂದ್ರೆ ಲೈಕ್ ಒಂದು ಒಬ್ಬನ ಚೀಟ್ ಮಾಡಬಾರ್ದು, ಹರ್ಟ್ ಮಾಡಬಾರ್ದು, ಪ್ರೀತಿ ಅನ್ನೋದು ಎಲ್ಲಾರ್ಗು ಕೊಡ್ಬೇಕಂತ ನಮ್ಗೆ ಹೇಳಿದ್ರು. ಅದನ್ನ ನಾನು ಈ ಮೋಟೋ ವ್ಲಾಗಿಂಗ್ ನಲ್ಲಿ ಎಲ್ಲಾರ್ಗು ಇಡೀ ಇಂಡಿಯಾ ನಲ್ಲಿ ಎಷ್ಟು ಜನಾಗಿದ್ದಾರೋ ಆ ಇನ್ಫಾರ್ಮೇಶನ್ ವಿಡಿಯೋಸ್ ಎಲ್ಲ ನಾನು ಮಾಡಿ ಎಲ್ಲಾರ್ಗು ನನ್ನ ನಾಲೆಜ್ ಎಲ್ಲ ಶೇರ್ ಮಾಡ್ಬೇಕು ಅಂತ ನಾನು ತುಂಬಾವೇ ನನ್ನ ಅದು ಡ್ರೀಮು. ನಾನು ಓಡಿಸ್ತಾ ಇದ್ದ ಗಾಡಿ ಹೆಸರು ಇಂಟರ್ಸೆಪ್ಟರ್ 650 ಅಂಡ್ ಅವ್ರ ಹೆಸರು ಬಂದ್ಬಿಟ್ಟು ಪೈರಾ ಅಂದ್ರೆ ಕರೇಜಿಯಸ್. ಸೊ ಹಾಗಾಗಿ ನಂದು ಇದು ಫಸ್ಟ್ ಮೋಟೋವರ್ಸ್ ಈವೆಂಟ್, ಬಾರಿ ಎಕ್ಸೈಟೆಡ್ ಆಗಿದ್ದೀನಿ. ರೀಸೆಂಟ್ ಆಗಿ ಒಂದು ಕಾಂಟೆಸ್ಟ್ ಹೋಯ್ತು, ಏನಂದ್ರೆ ಲೈಕ್ ನಮ್ಮ ಮೋಟರ್ ಸೈಕಲ್ಸ್ ನ ಕಸ್ಟಮೈಸ್ ಮಾಡಿ ಅದನ್ನ ಲೈಕ್ ಗೋವಾ ಈವೆಂಟ್ ನಲ್ಲಿ ನಾವು ಶೋಕೇಸ್ ಮಾಡ್ಬೋದು. ಸೊ ಹಾಗಾಗಿ ಎಷ್ಟು ಜನನು ಅದು ಈವೆಂಟ್ ನ ನೀವು ರಿಜಿಸ್ಟರ್ ಮಾಡಿದ್ರ ಅನ್ಕೊಂತೀನಿ. ಸೊ ಅದು ಒಂದು ಒಳ್ಳೆ ಅವಕಾಶ ನಿಮ್ಗೆ, ನಿಮ್ಮ ಕಸ್ಟಮೈಸ್ ಮೋಟರ್ ಸೈಕಲ್ನ ಅದಕ್ಕೂ ನೀವು ಶೋಕೇಸ್ ಮಾಡ್ಬೋದು ಅದ್ನಲ್ಲಿ. ಸೊ ತುಂಬಾ ರೈಡರ್ಸ್ ಇರ್ತಾರೆ, ಸೊ ಅವ್ರವ್ರದ್ದು ಒಳ್ಳೇದು ಕೆಟ್ಟದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಮಾಡ್ಕೋಬಹುದು, ಯಾವ ತರ ಗಾಡಿ ಎಲ್ಲ ಓಡಿಸ್ಬೇಕು ಅಂತ ಹ್ಯಾಂಡಲಿಂಗ್ ಮಾಡೋದು. ಒಳ್ಳೇದಕ್ಕಿಂತ ನಾವು ಏನೇನು ಇಶ್ಯೂಸ್ ಆಗಿದೆ, ಡೇಂಜರಸ್ ರೈಡಿಂಗ್ಸ್ ಇರುತ್ತೆ, ತುಂಬಾ ಇಶ್ಯೂಸ್ ಫೇಸ್ ಆಗಿರ್ಬೋದು. ಮೋಸ್ಟ್ಲಿ ಸೋಲಾ ರೈಡರ್ಸ್ ಅಲ್ಲೇ ನಮ್ಗೆ ತುಂಬಾ ಇಶ್ಯೂಸ್ ಫೇಸ್ ಆಗಿರ್ಬೋದು. ಅದರಿಂದ ಒಂದೊಂದು ಇನ್ಪುಟ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಲೈಕ್ ಏನಾಗಿದೆ, ಏನ್ ಇಶ್ಯೂ ಆಗಿದೆ. ರೀಸೆಂಟ್ ನಲ್ಲಿ ನಾವು ಒಂದು ಇನ್ಸಿಡೆಂಟ್ ನನ್ ಕಡೆ ಆಯ್ತು, ಅದು ಒಂದು ಶೇರ್ ಮಾಡ್ಕೊಂತೀನಿ. ಆಕ್ಚುಲಿ ಒನ್ ಆಫ್ ದಿ ಡೇಂಜರಸ್ ಸ್ಲಿಪರಿ ಪ್ಲೇಸ್ ಅದು. ಏನಂದ್ರೆ ಅದು ಫುಲ್ಲು ಮಾನ್ಸೂನ್ ಟೈಮು, ಮೋಸ್ಟ್ಲಿ ಗೊತ್ತಿರುತ್ತೆ ಗವಿಬೆಟ್ಟ ಅಂತ. ನಾವು ಇಡೀ ನಾವು ಇರೋದು ಮೂರ್ ಇಂಟರ್ಸೆಪ್ಟರ್ಸ್ ಮತ್ತೆ ಮೋಟರ್ ಸೈಕಲ್ಸ್ ಬಂದ್ಬಿಟ್ಟು ಇನ್ನೊಂದು ನಾಲ್ಕು ಹಿಮಾಲಯನು. ಹಿಮಾಲಯನೇನು ಫುಲ್ಲು ಈಸಾಗಿ ಹತ್ತಿಸ್ ಹೋದ್ರು, ಬಟ್ ನಮ್ ಮೂರ್ ಜನಕ್ಕೆ ತುಂಬಾ ಚಾಲೆಂಜ್. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು 80% ತನಕ ನಾವು ಕವರ್ ಮಾಡಿದೆ. ಬಟ್ ಅದರಿಂದ ನಮ್ಗೆ ಫುಲ್ಲು ಏನಂದ್ರೆ ಲೈಕ್ ಸ್ವಲ್ಪ ಬಿದ್ದಿದ್ರು ಅದು ಬ್ರೇಕ್ ಮಾಡಕ್ ಆಗಲ್ಲ, ಫುಲ್ ಹಂಗೆ ಜಾರ್ಕೊಂಡ್ ಬರ್ತೀವಿ. ಸೊ ಹಾಗಾಗಿ ನಾವು ಸರಿ ರಿಟರ್ನ್ ಮಾಡೋಣ ಅಂತ ನಾವು ಈಚೆ ಬರ್ತಾ ಇದ್ದೀವಿ, ಮತ್ತೆ ವಾಪಸ್ ಬಂದಿದ್ವಿ. ಸೊ ಅಲ್ಲಿ ಒಂದು ಇಶ್ಯೂ ಏನಾಯ್ತು ಅಂದ್ರೆ, ನಾನು ಈ ಸೈಡ್ ಇದ್ದೀನಿ ಇದೇ ಪೊಸಿಷನ್ ಅಲ್ಲಿ, ಸೊ ನಮ್ ಫ್ರೆಂಡ್ ಈ ಕಡೆ ಇದ್ದಾನೆ. ಸೊ ಈ ಕಡೆ ನೋಡಿದ್ರೆ ಒಂದು 40 feet ಫುಲ್ ಡೆಪ್ತ್ ಇದೆ. ಸೊ ಏನಾಯ್ತು, ನಾನು ಈ ಕಡೆಯಿಂದ ನಾವು ಹೋಗೋಣ ಅಂತ ಜಸ್ಟ್ ಹಿಂಗ ಮೇಲೆ ಹೋದೆ. ಸೊ ಹಂಗೆ ಸ್ಲಿಪ್ ಆಗ್ಬಿಟ್ಟು ಆ ಟೈಮ್ ನಲ್ಲಿ ಏನಂದ್ರೆ ತುಂಬಾ ರೈಡರ್ಸ್ ಪ್ಯಾನಿಕ್ ಆಗ್ಬಾರ್ದು. ಸೊ ಆ ಟೈಮ್ ನಲ್ಲಿ ಪ್ಯಾನಿಕ್ ಆಗ್ಬಾರ್ದು. ನಮ್ಗೆ ಏ ಟೈಮ್ ನಲ್ಲಿ ನಾವು ಏ ಸಿಚುವೇಶನ್ ಅಲ್ಲಿ ಇದೀವೋ, ನಿಮ್ ಮೈಂಡ್, ನಿಮ್ ಮನಸ್ಸು, ನಿಮ್ ಗಾಡಿ ಬಗ್ಗೆ ಫುಲ್ ಗೊತ್ತಿರ್ಬೇಕು. ಯು ಹ್ಯಾವ್ ಟು ನೋ ಅಬೌಟ್ ಯುವರ್ ಬೈಕ್, ಜಸ್ಟ್ ಕನೆಕ್ಟಿಂಗ್ ಟು ಯುವರ್ ಹಾರ್ಟ್. ಸೊ ಹಾಗಾಗಿ ನೀವು ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಏನಾದ್ರೂ ಇದ್ರೆ ಸೊ ಸೇಫ್. ಇನ್ ಕೇಸ್ ನೀವು ಇನ್ ಕೇಸ್ ಬಿದ್ದಿದ್ರೆ ಲೈಕ್ ಬಿಕಾಸ್ ಯುವರ್ ಮೈಂಡ್ ಈಸ್ ಕಂಪ್ಲೀಟ್ಲಿ ಪ್ಯಾನಿಕ್, ನೀವು ಎದುರ್ಕೊಂಡಿದ್ರ. ಬಟ್ ಹಾಗಾಗಿ ಆ ಟೈಮ್ ನಲ್ಲಿ ಹಿಂಗೆ, ಬಟ್ ಫುಲ್ ಈ ಪ್ಲೇಸ್ ನಲ್ಲಿ ಇದೇ ಪೊಸಿಷನ್ ಅಲ್ಲಿ ಇದೆ. ಸೊ ಆ ಟೈಮ್ ನಲ್ಲಿ ನಂಗೆ ನಿಜವಾಗ್ಲು ಇನ್ ಕೇಸ್ ಮಿಸ್ ಆಗಿದೆ ಸಾರಿ, ಅದು ಏಜಾನ್ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಹಾಗಾಗಿ ಈ ತರ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ನಡೀತಾ ಇರುತ್ತೆ. ಮೋಟಾರ್ ವಾಗಿಂಗ್ ಅಂದ್ರೆ ಮೋಟಾರ್ ಸೈಕಲ್ ರೈಡಿಂಗ್ ಅನ್ನೋದು ಚಿಕ್ಕ ವಿಷಯ ಇಲ್ಲ. ದೇರ್ ಈಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಅಂಡ್ ರಿಸ್ಕಿ. ನಾವು ಗಾಡಿ ಓಡಿಸ್ತಾ ಇದೀನಿ. ಸೊ ದಯವಿಟ್ಟು ನೀವು ಹುಷಾರ ಹೋಗಿ. ಸೊ ಥ್ಯಾಂಕ್ ಯು ಫಾರ್ ರಾಯಲ್ ಎನ್ಫೀಲ್ಡ್ ಟೀಮ್ ಅಂಡ್ ರಾಜ್ ಕಿರಣ್ ಅಂಡ್ ಜಾಸನ್ ಅಂಡ್ ಅರುಣ್ ಬ್ರೋ, ಎಲ್ಲರೂ ಸೂಪರ್ ವರ್ಕ್ ಅಂಡ್ ತುಂಬಾ ಥ್ಯಾಂಕ್ಸ್ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಫೈನಲ್ ಆಗಿ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ಇನ್ ಕೇಸ್ ನನ್ನ ಮೋಟರ್ ಹೋರ್ಸ್ ನಲ್ಲಿ ನೋಡಿದ್ರೆ ದಯವಿಟ್ಟು ವಿಶ್ ಮಾಡಿ. ಸೊ ಹಾಗಾಗಿ ನನ್ಗೆ ಭಾರಿ ಖುಷಿ ಇರುತ್ತೆ. ಸೊ ನನ್ನ ಚಾನೆಲ್ ಹೆಸರು ಲೈಫ್ ವಿತ್ ವೀಲ್ಸ್ ಅಂತ, ಈಗ ನೋಡಿದ್ರು ಸನ್ಸೆಟ್ ಸ್ಟ್ರಿಪ್ ಅಂತ, ಅದು ನಮ್ ಗಾಡಿ ಕಲರು. ಅಂಡ್ ಇನ್ಸ್ಟಾಗ್ರಾಮ್ ಹೆಸರು ಹರಿನ್ ಫೋರ್ಟಿಂಗ್, ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ, ನೀವು ಪ್ರೀತಿ ತೋರ್ತೀರಾ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ.